subscribe now and press the bell icon. Never miss an update. ಪನಿಪಲ್ ಕಿಚನ್ ಡಾಕ್ಟರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಂಜಾಬಿ ದಾಲ್ ಧಾಬಾ ಸ್ಟೈಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಮುಂದೆ 2 ಟೇಬಲ್ ಸ್ಪೂನು ನೆನೆಸಿರುವಂಥ ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ಳಿ, ನೀರೆಲ್ಲ ಬೆಸ್ತಿದ್ದೆ. ಹಾಗೆ 2 ಟೇಬಲ್ ಸ್ಪೂನ್ ಮೂಂಗ್ ದಾಲ್, ಅದನ್ನು ಅಷ್ಟೇ ತೊಳೆದು ನೆನೆಸಿರೋದನ್ನು. ಇದು ಮಸೂರ್ ದಾಲ್, ಇದು ಅಷ್ಟೇ 2 ಟೇಬಲ್ ಸ್ಪೂನ್ ತೊಳೆದು ನೆನೆಸಿರೋದನ್ನು ನೀರೆಲ್ಲ ಬಸ್ತಿಬಿಟ್ಟು, ಕಡಲೆಬೇಳೆ ಮಾತ್ರ 1 ಟೇಬಲ್ ಸ್ಪೂನ್ ನೀರು ಸಮೇತ ಹಾಕಿ, ಅದಕ್ಕೆ 1/2 ಟೀಸ್ಪೂನು ಅರಿಶಿನ ಪುಡಿ ಹಾಕಿ, 1/2 ಟೀಸ್ಪೂನು ಉಪ್ಪು ಹಾಕಿ, 1 ಕಪ್ಪು ನೀರು ಹಾಕಿ, ಹಾಗೆ 1 ಟೀಸ್ಪೂನು ಎಣ್ಣೆ ಹಾಕ್ಕೊಳ್ಳಿ, ಕುಕ್ಕಿಂಗ್ ಆಯಿಲ್ ಯಾವುದು ಆಗುತ್ತೆ. ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಇವಾಗ ನೋಡಿ ಆಗಿದೆಯಾ ಅಂತ, ಕುಕ್ ಆಗಿದೆಯಾ ನೋಡಿ, ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ, ಹೌದಾ. ಈಗ 4-5 ಟೀಸ್ಪೂನ್ ತುಪ್ಪನ ಪ್ಯಾನ್ಗೆ ಹಾಕ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಈಗ ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕಿ. ಅದೇನೇನಪ್ಪ ಚಟಪಟ ಅಂತ ಇದೆ ಅನ್ನಬೇಕಾದ್ರೆ ಅದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 8-10 ಚಾಪ್ ಮಾಡಿರೋಂಥ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಅದನ್ನು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ತಾ ಇರಿ. ಇನ್ನೇನಪ್ಪ ಬೆಳ್ಳುಳ್ಳಿ ಕ್ರಿಸ್ಪಿ ಆಗ್ತಾ ಇದೆ ಅನ್ಬೇಕಾದ್ರೆ 1 ಟೀಸ್ಪೂನು ಚಾಪ್ ಗ್ರೇಟ್ ಮಾಡಿರೋಂಥ ಜಿಂಜರ್ ಅಂದರೆ ಶುಂಠಿ ಹಾಕ್ಕೊಳ್ಳಿ. ಮೂರನ್ನು ಚೆನ್ನಾಗಿ ಅದು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರಿ. ಈಗ ನೋಡಿ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಚಾಪ್ ಮಾಡಿರೋದು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ. ಪರಿಮಳಯುಕ್ತ ಆಗಬೇಕು ಬೆಳ್ಳುಳ್ಳಿ ಮತ್ತು ಶುಂಠಿ ಗ್ರೀನ್ ಚಿಲ್ಲಿ ಎಲ್ಲ. ಈಗ ಅದಕ್ಕೆ 2/3 ಕಪ್ಪು ಸಂಪೂರ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ, ಮತ್ತು 1/2 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡಿ ಇನ್ನೊಂದು 2-3 ಮಿನಿಟ್ಸ್ ಫ್ರೈ ಮಾಡಿ. ಅಷ್ಟರಲ್ಲಿ ಆನಿಯನ್ನು ಟ್ರಾನ್ಸ್ಲೂಸೆಂಟ್ ಆಗಿ ಬಂದುಬಿಡುತ್ತೆ ನೋಡಿ. ಈಗ ನೋಡಿ ಆಯ್ತು, ಹೌದಾ. ಈಗ ಅದಕ್ಕೆ ಚಾಪ್ ಮಾಡಿರೋಂಥ ಟೊಮೆಟೊ ಹಾಕಿ 2/3 ಕಪ್ಪು ಸಂಪೂರ್ಣ ಕಟ್ ಮಾಡಿರೋದು. ಅದು ಎಲ್ಲನೂ ಒಟ್ಟಿಗೆ ಅದ್ರ ಎಲ್ಲ ಒಟ್ಟಿಗೆ ಚೆನ್ನಾಗಿ ಪರಿಮಳಯುಕ್ತ ಮತ್ತು ಕಂಬೈನ್ ಆಗೋ ತನಕ ಫ್ರೈ ಮಾಡಿ. ಹಾಗೆ ಇದು ಮಸಿ ಆಗಿಬಿಡುತ್ತೆ ಟೊಮೆಟೊ ನೋಡಿ. ಈಗ ಟೊಮೆಟೊ ಮಸಿ ಆಯ್ತು, ಹೌದಾ. ಈಗ ಅದಕ್ಕೆ ಕರಿ ಲೀವ್ಸ್ ಹಾಕ್ಕೊಳ್ಳಿ, 4 ಹರಿದು ಬಿಟ್ಟು ಹಾಕ್ಕೊಳ್ಳಿ, ಆಯ್ತಲ್ಲ. ಮತ್ತು ಸ್ವಲ್ಪ ಹಿಂಗ್ ಪೌಡ್ರ್ ಹಾಕ್ಕೊಳ್ಳಿ, 1-2 ಪಿಂಚು, ಆಯ್ತಲ್ಲ. ಅದು ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಪರಿಮಳಯುಕ್ತ ಅರೋಮೆಟಿಕ್ ಆಗೋ ತನಕ ಅದರಲ್ಲಿ ಕೈ ಆಡಿಸ್ಕೊಳ್ಳಿ, ಆಯ್ತಲ್ಲ. ಈಗ ಅದಕ್ಕೆ 1/2 ಟೀಸ್ಪೂನು ಬೆಳಗ್ಗೆ ಮೆಣಸಿನ ಪೌಡ್ರು ಸಾಕಾಗುತ್ತೆ, ಯಾಕಂದರೆ ಗ್ರೀನ್ ಚಿಲ್ಲಿ ತುಂಬ ಖಾರ ಇದೆ, ಸಾಕಾಗುತ್ತೆ. ಮತ್ತು 1 ಟೀಸ್ಪೂನ್ ನಾನು ಕಸೂರಿ ಮೆತ್ತೆ ಚೆನ್ನಾಗಿ ಕ್ರಷ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ 1/2 ಟೀಸ್ಪೂನು ಮನೆಯಲ್ಲೇ ಮಾಡಿದ್ದು ಗರಂ ಮಸಾಲ ಪೌಡ್ರ್ ಬೇಕಾದಷ್ಟು ಸಾಕು, ಸ್ಟ್ರಾಂಗ್ ಆಗಿದೆ, ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಪರಿಮಳಯುಕ್ತ ಆಗೋ ತನಕ ಸ್ಪ್ಯಾಟುಲಾಯಿಂದ ಸ್ಟೀರ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾವು ಕುಕ್ ಮಾಡಿರೋಂಥ ಬೇಳೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ನೀವು ಜಾಸ್ತಿ ಮಾಡ್ತೀರಾದರೆ ಪ್ರಪೋರ್ಷನೇಟಾಗಿ ಎಲ್ಲನೂ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಹಾಂ, 1 ಕಪ್ಪು ಅದೇ ಬೌಲ್ ತೊಳೆದಿದ್ದ ನೀರನ್ನ ಹಾಕ್ಕೊಳ್ಳಿ ಅದಕ್ಕೆ, ಮತ್ತು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಎಲ್ಲನೂ ಉಕ್ಕದಕ್ಕೂ ಒಂದು ಒಳ್ಳೆ ಮಿಕ್ಸ್ ಕೊಡಿ, ಯಾಕಂದರೆ ಒಗ್ಗರಣೆ ಎಲ್ಲ ಇದೆಯಲ್ಲ ಅದೆಲ್ಲನೂ ಇದಕ್ಕೆ ಸೇರಿ ಇದಕ್ಕೆ ಅದರದ್ದು ಒಗ್ಗರಣೆದು ಪರಿಮಳ ಬರಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಆಯ್ತಲ್ಲ. ನೋಡಿ ಕುದೀತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿದೆ. ಹಾಂ, ಈಗ ಇನ್ನೂ ಕುದಿಯಕ್ಕೆ ಬಿಟ್ಟಿದ್ದೀವಿ ನಾವು. ಸೊ ಇದಕ್ಕೆ ಅದಕ್ಕೀಗ 1 ಡೊಲಪ್ ಬೆಣ್ಣೆ ಹಾಕ್ಕೊಳ್ಳಿ, ಅದಕ್ಕೂ ಅದು ಒಂದು ಕುದಿ ಬರಲಿ ನೋಡಿ, ಅದು ಒಂದು ಕುದಿ ಬರಕ್ಕೆ ಬಿಡಿ, ಮಿಕ್ಸ್ ಮಾಡಿ ಈಗ ಒಂದು, ಆಯ್ತಲ್ಲ. ಈಗ ನಿಮಗೆ ಯಮ್ಮಿ ಪಂಜಾಬಿ ಧಾಬಾ ಸ್ಟೈಲ್ ದಾಲ್ ಫ್ರೈ ರೆಡಿ ಆಯಿತು. ಇದನ್ನು ಅನ್ನದ ಜೊತೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಮತ್ತು ಪೂರಿ ಜೊತೆಗೆ, ನಾನ್ ಜೊತೆ ಎಲ್ಲ ಸೇವ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬಾಯ್ ಬಾಯ್.